ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಷಯ ಪದ್ಯಭಾಗ. 10ನೇ ತರಗತಿಯ 2ನೇ ಪದ್ಯಭಾಗವಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಪದ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಮೊದಲ ತರಗತಿಯಲ್ಲಿ ಕಲಿತಂತ ವಿಷಯ ಯಾವುದಿತ್ರಿ? ಶಬರಿ. ಶಬರಿ ಎನ್ನುವ ಗೀತ ನಾಟಕವನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು 10ನೇ ತರಗತಿಯ 2ನೇ ಪದ್ಯ ಯಾವುದಿದೆ? ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯವು ಒಂದು ಭಾವಗೀತೆಯಾಗಿದೆ. ಇದು ಈ ಭಾವಗೀತೆಯು ಅತ್ಯಂತ ಸರಳವು ಮತ್ತು ಸುಂದರವಾಗಿರುವಂತದ್ದು. ಈ ಭಾವಗೀತೆಯನ್ನು ಬರೆದಂತಹ ಕವಿ ದರಾ ಬೇಂದ್ರೆ. ಮೊದಲಿಗೆ ಕವಿಯ ಪರಿಚಯವನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ದರಾ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದರಾ ಬೇಂದ್ರೆಯವರು ಅಂಬಿಕಾತ್ಮೇಯ ದತ್ತ ಎಂಬ ಕವ್ಯನಾಮದಿಂದ ಪ್ರಸಿದ್ಧರಾಗಿರುವರು. ದರಾ ಬೇಂದ್ರೆಯವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿರ್ತಾರೆ. ಇವರಿಗೆ ಕನ್ನಡ ಅಷ್ಟೇ ಅಲ್ಲದೆ ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳಲ್ಲೂ ಕೂಡ ಇವರು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅಂಥ ಕೃತಿಗಳಲ್ಲಿ ಪ್ರಮುಖವಾಗಿ ಇವರು ಬರೆದಂತ ಕೃತಿ ಗರಿ, ಕೃಷ್ಣ ಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ. ಈ ರೀತಿಯಾಗಿ ಕನ್ನಡದಷ್ಟೇ ಅಲ್ಲದೆ ಇವರು ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಕೂಡ ಕೃತಿಗಳನ್ನ ರಚನೆ ಮಾಡಿರ್ತಾರೆ. ಹಾಗೆ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ನೋಡ್ರಿ, ಇವರು ಬರೆದಂತಹ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರಕಿರುವುದು. ಹಾಗೆಯೇ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿರುತ್ತದೆ. ಹಾಗೆಯೇ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಕೂಡ ಇವರು ಭಾಜನರಾಗಿರ್ತಾರೆ. ಬೇಂದ್ರೆಯವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಿರುವಂತಹ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಹಾಗೆಯೇ ಈ ದರಾ ಬೇಂದ್ರೆಯವರ ವಿರಚಿತ ಗರಿ ಕವನ ಸಂಕಲನದಿಂದ ಈ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ. ಈ ರೀತಿಯಾಗಿ ದರಾ ಬೇಂದ್ರೆಯವರು 1896ರಲ್ಲಿ ಎಲ್ಲಿ ಜನಿಸಿರ್ತಾರೆ? ಧಾರವಾಡದಲ್ಲಿ. ಅವರು ಅನೇಕ ಭಾಷೆಗಳಲ್ಲಿ ಕೃತಿಗಳನ್ನು ಕೂಡ ರಚನೆ ಮಾಡಿರ್ತಾರೆ. ಅವರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೂ ಕೂಡ ಅವರು ಭಾಜನರಾಗಿರ್ತಾರೆ. ಅವರು 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತದೆ. ಅವರು ಎಲ್ಲಿ ನಡೆದಿರ್ತದ್ರಿ? ಇದು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಿರುವಂತಹ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಈ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಕವಿತೆಯನ್ನು ಬೇಂದ್ರೆಯವರು ರಚಿಸಿದಂತ ಯಾವ ಕವನ ಸಂಕಲನ ರೀ? ಅದು ಗರಿ ಕವನ ಸಂಕಲನದಿಂದ ಇದು ರಚನೆ ಮಾಡಿರುವಂತದ್ದು. ಈ ಪದ್ಯದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥ ರೀ, ಎವೆ ಅಂದ್ರೆ ಕಣ್ಣು ರೆಪ್ಪೆ, ಒಕ್ಕಿ ಅಂದ್ರೆ ತೆನೆಯಿಂದ ಕಸ ಕಡ್ಡಿಯನ್ನು ಬೇರ್ಪಡಿಸಿದಂಥದ್ದು, ಆಮೇಲೆ ಕೆನ್ನ ಅಂದ್ರೆ ಕೆಂಪು ಬಣ್ಣದ್ದು, ತಿಂಗಳ ಅಂದ್ರೆ ಚಂದ್ರ, ತಿಂಗಳೂರು ಅಂದ್ರೆ ಚಂದ್ರಲೋಕ, ಹಾಗೆಯೇ ಬೆಳ್ಳಿ ಶುಕ್ರ, ನರೆ ಅಂದ್ರೆ ಬಿಳಿ ಬಣ್ಣದ್ದು, ಬ್ರಹ್ಮಾಂಡ ಜಗತ್ತು, ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ, ಹೊನ್ನ ಅಂದ್ರೆ ಹಳದಿಯ ಬಣ್ಣ, ಗಾವುದ ಅಂದರೆ 4 ಹರಿದಾರಿ ಅಥವಾ ದೂರವನ್ನು ಅಳೆಯುವ ಒಂದು ಪ್ರಮಾಣ, ಈ ರೀತಿ ಮುಖ್ಯ ಅಂದರೆ ಗಬಗಬನೆ ತಿಂದು. ಇಲ್ಲಿ ಅಂಬಿಕಾತನೆಯ ದತ್ತ ಎಂದೇ ಕವನಾಮದಿಂದ ಪ್ರಸಿದ್ಧರಾಗಿರುವ ದರಾ ಬೇಂದ್ರೆಯವರ ಯಾವ ರೀತಿಯ ಆಶಯ ಭಾವವನ್ನು ಹೇಳ್ತಾರೆ ನೋಡ್ರಿ. ಇಲ್ಲಿ ಚಲನಶೀಲತೆ ಜೀವಂತಿಕೆಯ ಗುಣ ಆಗಿರುವುದು, ನಿಸರ್ಗದ ಹೊಂದಾಣಿಕೆಯಂತೆ ಇಂದು ಕಾಲ ಏನಾಗ್ತಾ ಇದೆ ರೀ, ಬದಲಾಗ್ತಾ ಇದೆ, ಉರುಳುತ್ತಾ ಇದೆ, ಅದಕ್ಕೆ ನಡೆ ಎಂಬುದೇ ಇಲ್ಲ. ಅದೇ ಎಂತಹ ಪ್ರಭಾವಶಾಲಿಯಾದಂತಹ ನಿಸರ್ಗದತ್ತವಾದಂತಹ ಕಾಲಚಕ್ರದ ಎದುರಲ್ಲಿ ಯಾವನೇ ಒಬ್ಬನಾಗ್ಲಿ ಅಂತಹ ವ್ಯಕ್ತಿ ತಲೆ ಬಾಗ್ಲೇಬೇಕಾಗ್ತದೆ, ಅದಕ್ಕೆ ಹೊಂದಿಕೊಂಡು ನಡೆಯಬೇಕಾಗ್ತದೆ. ಆಯಾ ಕಾಲದಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗ್ತಾ ಹೋಗ್ತದೆ ಅಂತ ಇಲ್ಲಿ ಕವಿಯವರು ಹೇಳ್ತಾರೆ. ಅದೇ ರೀತಿಯಾಗಿ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ. ಈ ರೀತಿಯಾಗಿ ಅವರು ಸಮೀಕರಿಸಿ ನೋಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ. ಹಕ್ಕಿಯ ಹಾರುವಿಕೆಯು ಪ್ರಕೃತಿಯ ಒಂದು ಸಹಜ ಗುಣ, ಅದೇ ರೀತಿಯಾಗಿ ಸಹಜ ಕ್ರಿಯೆಯೊಂದಿಗೆ
ಯುಗಗಳೇ ಉರುಳಿ ಹೋದ್ರೂ ಕೂಡ ಅಲ್ಲಿ ಹೊಸತನಕ್ಕೆ ತೆರೆದುಕೊಳ್ಳುವ ಒಂದು ಸಂಕೇತವೂ ಕೂಡ ಆಗಿರ್ತದೆ. ಇಲ್ಲಿ ಹಾರುವ ಹಕ್ಕಿಯನ್ನು ಕವಿ ಯಾವುದಕ್ಕೆ ಹೋಲಿಸಿರ್ತಾರೆ? ಕಾಲಕ್ಕೆ ಹೋಲಿಸಿದ್ದಾರೆ. ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರದ ಕಾಲದ ಒಂದು ಭೌತಿಕ ಲಕ್ಷಣ, ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವತಂತ್ರ ಚಿಂತನದ ಕಲ್ಪನಾ ಶಕ್ತಿಯ ಹಾರಾಟವು ಇನ್ನೊಂದು ಲಕ್ಷಣವಾಗಿದೆ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಕೂಡ ಕವಿ ಈ ಪದ್ಯದಲ್ಲಿ ಹೇಳಿರುವುದು ಗಮನಾರ್ಹವಾದುದು. ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯದಲ್ಲಿ ಒಂದು ಈ ಉದ್ಗಾರವಿದು. ಇಂಥ ಒಂದು ಭಾವಗೀತೆಯೊಂದನ್ನು ಪರಿಚಯಿಸಿರುವುದು ಈ ಪದ್ಯದ ಆಶಯವಾಗಿದೆ. ಇಲ್ಲಿ ದರಾ ಬೇಂದ್ರೆಯವರು ಒಂದು ಭಾವಗೀತೆಯನ್ನು ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಅತ್ಯಂತ ಮೆರುಗು ಬರುತ್ತದೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಇಂತಹ ಭಾವಗೀತೆಯನ್ನು ಇಲ್ಲಿ ನಮಗೆ ಪರಿಚಯಿಸಿ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಈ ಪದ್ಯ ಭಾಗದಲ್ಲಿ 7 ಚರಣಗಳಿವೆ ರೀ. ಪದ್ಯ ಭಾಗದಲ್ಲಿ 7 ಚರಣಗಳು, ಪ್ರತಿಯೊಂದು ಚರಣಗಳು 5-5 ಸಾಲುಗಳಿಂದ ಕೂಡಿರುವಂಥದ್ದು. ಕಾಲವನ್ನು ಹಾರುವ ಹಕ್ಕಿಯನ್ನು ತೆಗೆದುಕೊಂಡು ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಮೊದಲನೇ ಪದ್ಯ ಭಾಗದಲ್ಲಿ ಕವಿ ಏನೆಂದು ವರ್ಣನೆ ಮಾಡ್ತಾರೆ ನೋಡ್ರಿ. ದರಾ ಬೇಂದ್ರೆಯವರು ಹಾರುವ ಹಕ್ಕಿಯನ್ನು ಮೊದಲಿಗೆ ಯಾವ ರೀತಿ ಅದು ಚಲನಶೀಲವಾಗಿದೆ ಮತ್ತು ಪ್ರಗತಿಶೀಲವಾಗಿದೆ ಎನ್ನುವಂಥದ್ದನ್ನ ಹೇಳ್ತಾರೆ ನೋಡ್ರಿ. ಮೊದಲ ಪದ್ಯ ಭಾಗ, ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡ್ರಿ, ಹಕ್ಕಿ ಯಾವ ರೀತಿ ಹಾರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕವಿ. ಇಲ್ಲಿ ಬಹು ವೇಗವಾಗಿ ವೇಗವಾಗಿ ಪ್ರಗತಿಶೀಲವಾದಂತಹ ಕಾಲ ಇದು. ಅದನ್ನ ವರ್ಣಿಸುತ್ತಾ ಕವಿ, ರಾತ್ರಿ ಹಗಲುಗಳು ಉರುಳುತ್ತಾ ಇವೆ. ಇರುಳು ಅಂದ್ರೆ ಏನ್ರಿ ಇಲ್ಲಿ? ರಾತ್ರಿ. ರಾತ್ರಿ ಹಗಲುಗಳು ಉರುಳುತ್ತಾ ಉರುಳುತ್ತಾ ಸಾಗಿವೆ. ಹಾಗೆ ಕಾಲವು ಸುತ್ತಮುತ್ತಲು ಆಮೇಲೆ ಮೇಲೆ ಕೆಳಗೆ ಎಲ್ಲೆಡೆ ಕೂಡ ವ್ಯಾಪಿಸಿದೆ. ಗಾವುದ ಗಾವುದ ಮುಂದೆ ಅಂದ್ರೆ ಏನ್ರಿ? 12 ಮೈಲುಗಳಷ್ಟು ಮುಂದೆ, 12 ಗಂಟೆ. ಒಂದು ದಿನದ 12 ಗಂಟೆಗಳ ರಾತ್ರಿ 12 ಗಂಟೆ ಹಗಲು ಎಂದು ಸೂಚಿಸುತ್ತದೆ. ಈ ರೀತಿಯಾಗಿ ಕಾಲದ ಚಲನೆ ಎಂದು ಮುಮ್ಮುಖವಾಗಿ ಎನ್ನುವ ಕವಿ, ಹಕ್ಕಿಯ ವೇಗ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ ಎನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂತಹ ಕಾಲದ ಹಕ್ಕಿಯನ್ನು ನೀವು ನೋಡಿದಿರಾ ಎನ್ನುವಂತಹ ಮಾತನ್ನು ಇಲ್ಲಿ ಕವಿ ಅತ್ಯಂತ ಸುಂದರವಾಗಿ ಮತ್ತು ಸರಳವಾಗಿ ಹೇಳ್ತಾರೆ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಏನಂತಾರೆ? ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ ಅಂದರೆ ಕಾಲಮಾನದ ಪುನರಾವರ್ತನೆ, ಹಗಲು ರಾತ್ರಿ ಪುನರಾವರ್ತನೆಯಿಂದ ಕಾಲವು ಏನಾಗಿದೆ ರೀ? ಪ್ರಗತಿಶೀಲವಾಗಿದೆ, ಚಲನಶೀಲವಾಗಿದೆ. ಸುತ್ತಲು ಮುತ್ತಲು ಮೇಲೆ ಕೆಳಗೆ ಕಾಲವು ವಿಶ್ವವ್ಯಾಪಕವಾಗಿ ಅನಂತವಾಗಿದೆ. ಇಲ್ಲಿ ಕವಿ ಕಾಲಪಕ್ಷಿಯ ಬೃಹತ್ ರೂಪವನ್ನ ಕಾಣಬಹುದಾಗಿದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಎವೆ ತೆರೆ ದಿಕ್ಕುವ ಹೊತ್ತಿನ ವೇಳೆಗೆ ಅಂದ್ರೆ ಕಣ್ಣು ರೆಪ್ಪೆ ಮುಚ್ಚು ತೆರೆಯುವುದರೊಳಗಾಗಿ ಒಂದು ಕ್ಷಣ ಮಾತ್ರದಲ್ಲಿ ಏನಾಗ್ತಾ ಇದೆ? ಇಲ್ಲಿ ಗತಿಶೀಲವಾಗಿ ಕಾಲ ಸಾಗ್ತಾ ಇದೆ. ಅದು ಯಾವ ರೀತಿ ರೀ? ಗಾವುದ ಗಾವುದ ಮುಂದೆ, ಹರದಾರಿಯಷ್ಟು ಮುಂದೆ ಸಾಗ್ತಾ ಇದೆ ಎನ್ನುವಂತಹ ಮಾತನ್ನು ಕವಿ, ಕಾಲಪಕ್ಷಿಯು ಕೇವಲ ಇಂದು ಗತಿಶೀಲವನ್ನು ಹಾಗೆಯೇ ಪ್ರಗತಿಶೀಲವೂ ಹೌದು ಎಂಬುದನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ವರ್ಣಿಸುತ್ತಾರೆ. ಅದೇ ರೀತಿಯಾಗಿ 7ನೇ ಪದ್ಯ ಭಾಗ ನೋಡ್ರಿ. ಕರಿನರೆ ಬಣ್ಣದ ಪುಚ್ಛಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡ್ರಿ, ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ ಕವಿ 7ನೇ ಪದ್ಯ ಭಾಗದಲ್ಲಿ ಕಾಲಪಕ್ಷಿಯ ಭೌತಿಕ ರೂಪವನ್ನು. ಅಂದ್ರೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲದ ಚಲನೆಯನ್ನು ಕೂಡ ಕವಿ ಇಲ್ಲಿ ವರ್ಣನೆ ಮಾಡ್ತಾರೆ. ಕಾಲಪಕ್ಷಿ ಕರೆನರೆ ಬಣ್ಣದ ಅಂದ್ರೆ ಏನ್ರಿ ಇಲ್ಲಿ? ಕರೆನರೆ ಬಣ್ಣದ ಗತಿಸಿ ಹೋದ ಕಾಲ, ವರ್ತಮಾನ ಕಾಲ ಹಾಗೆ ಗತಕಾಲವಾದ್ದರಿಂದ ಅದರ ಬಣ್ಣಗಳು ಬೇರೆ ಬೇರೆಯಾಗಿರುವಂತಹದ್ದನ್ನು ಕೂಡ ಇಲ್ಲಿ ಕವಿ
ಹೇಳ್ತಾರೆ. ಇಲ್ಲಿ ಕಾಳದ ಹಕ್ಕಿಯು ಕಪ್ಪು ಹುಚ್ಚಗಳನ್ನು ಕೂಡ ಹೊಂದಿರುವುದು. ಕರಿನರೆ ಬಣ್ಣ ಅಂದ್ರೆ ಕಪ್ಪು ಬಣ್ಣದ ಹುಚ್ಚಗಳನ್ನು ಹೊಂದಿರುವುದು. ಕೆಂದನ ಬಣ್ಣದ ರೆಕ್ಕೆಗಳನ್ನು ಕೂಡ ಇದು ಅದರ ಪಕ್ಕದಲ್ಲಿ ಹೊಂದಿಕೊಂಡಿರುವುದು. ಹಾಗೆಯೇ ಹಗಲುಗಳ ಪಕ್ಕದಲ್ಲಿ ಬೆಳಗ್ಗೆ ಮತ್ತು ಸಂಜೆಗಳಿವೆ ಎನ್ನುವಂತಹ ಮಾತನ್ನು ಕೂಡ ಕವಿ ಹೇಳ್ತಾರೆ. ಅದೇ ರೀತಿಯಾಗಿ ಅವು ಕೆನ್ನನ ಬಣ್ಣದ ಬಣ್ಣಗಳಿಂದ ಕೂಡಿರ್ತವೆ. ಕೆನ್ನನ ಬಣ್ಣ ಅಂದ್ರೆ ಏನ್ರಿ? ಕೆಂಪು ಬಣ್ಣದ್ದು. ಆಮೇಲೆ ಹೊನ್ನನ ಅಂದ್ರೆ ಹಳದಿ ಬಣ್ಣದ್ದು ಕೂಡ ಅದಕ್ಕೆ ಗರಿಗಳು ಉಂಟು ಎನ್ನುವಂತಹ ಮಾತನ್ನು ಕವಿ ಅತ್ಯಂತ ಧ್ವನಿಪೂರ್ಣಕವಾಗಿ ಹೇಳಿರ್ತಾರೆ. ಹೀಗೆ ಕವಿ ಬಣ್ಣ ಬಣ್ಣದ ಕಾಲವೆಂಬ ಹಕ್ಕಿ ಹಾರುತ್ತಾ ಸಾಗಿದೆ ಎನ್ನುವಂಥ ಮಾತನ್ನ ಎರಡನೇ ಚರಣದಲ್ಲಿ ಹೇಳಿರ್ತಾರೆ. ಯಾವ ರೀತಿ ನೋಡ್ರಿ, ಕರಿನರೆ ಬಣ್ಣದ ಪುಚ್ಛಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಅದಕ್ಕೆ ಬಿಳಿಯಾದ ಹೊಳೆಯಾದ ಬಣ್ಣದ ಗರಿಗಳು ಕೂಡ ಇವೆ ಅಂತೆ. ಕೆನ್ನನ ಬಣ್ಣದ ಬಣ್ಣ ಬಣ್ಣಗಳ ಕೆಂಪು ಬಣ್ಣದ ಮತ್ತು ಹಳದಿ ಬಣ್ಣದ ಗರಿಗಳು ಕೂಡ ಅದಕ್ಕೆ ಎರಡು ಪಕ್ಕಕ್ಕೆ ಉಂಟು. ಹೀಗೆ ಹಕ್ಕಿ ಹಾರುತ್ತಿದೆ ನೋಡಿದ್ರ ಎನ್ನುವಂತಂತೆ ಕವಿ ಬಣ್ಣ ಬಣ್ಣದ ಕಾಲವೆಂಬ ಹಕ್ಕಿ ಹಾರುತ್ತಿವೆ ಎಂದು ಧ್ವನಿಪೂರ್ಣವಾಗಿ ಹೇಳ್ತಾರೆ. ಮೂರನೇದಾಗಿ ನೋಡ್ರಿ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡ್ರಿ, ಮೂರನೇ ಚರಣದಲ್ಲಿ ಕವಿ ಕಾಲ ಪಕ್ಷಿಯು ತರತರಹಿತವಾದದ್ದು ಅನ್ನುವಂಥದ್ದನ್ನ ಸಮದೃಷ್ಟಿಯಿಂದ ಕುರಿತು ವರ್ಣಿಸುತ್ತಾರೆ. ನೀಲ ಮೇಘ ಮಂಡಲ ಸಮಬಣ್ಣ ಅಂದ್ರೆ ಕಾಲದ ದೃಷ್ಟಿ ವೈಶಾಲ್ಯತೆಯುಳ್ಳದ್ದು ಹಾಗೂ ಹಿತದೃಷ್ಟಿಯಿಂದ ಕೂಡಿರುವಂಥದ್ದು. ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಂದ್ರೆ ಆಕಾಶವು ಏನಾಗಿದೆ, ಅನಂತವಾಗಿದೆ, ಅತ್ಯಂತ ವಿಶಾಲವಾಗಿದೆ. ಈ ಅನಂತವಾಗಿ ಸಾಗಿದಂಥದ್ದಂದ್ರೆ ಹಾರಾಟವಾಗಿ ಹಾರುತ್ತಾ ಹಕ್ಕಿಯು ಕಾಲವನ್ನು ಕಳೆಯುತ್ತಿದೆ. ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡ್ರೆ ನಕ್ಷತ್ರಗಳನ್ನೇ ತನ್ನ ಮಾಲೆಯನ್ನಾಗಿ ಈ ಕಾಲವು ಹಾಕಿಕೊಂಡಿದೆ, ತನ್ನ ಕೊರಳಿಗೆ ಸಿಕ್ಕಿಸಿಕೊಂಡಿದೆ. ಈ ರೀತಿಯಾಗಿ ಅದು ಸೂರ್ಯಚಂದ್ರರನ್ನ ಏನನ್ನ ಮಾಡಿಕೊಂಡದಂತ ಹೇಳ್ತಾರೆ ಇಲ್ಲಿ ಕವಿ, ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ. ಸೂರ್ಯಚಂದ್ರರೇ ಕಾಲವು ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ. ಈ ರೀತಿಯಾಗಿ ಅನಂತ ಆಕಾಶಕ್ಕೆ ರೆಕ್ಕೆಗಳಿಂದ ಕೂಡಿದ ನಕ್ಷತ್ರ ಮಾಲೆಗಳನ್ನು ಧರಿಸಿಕೊಂಡ ಸೂರ್ಯಚಂದ್ರರನ್ನೇ ಕಣ್ಣುಗಳನ್ನಾಗಿ ಧರಿಸಿಕೊಂಡು ಕಾಲಪಕ್ಷಿಯ ನೋಟ ಎಷ್ಟೊಂದು ಸುಂದರವಾಗಿದೆ ಅಂದ್ರಿ, ಅದು ಅದ್ಭುತವಾಗಿ ಕಾಣ್ತಾ ಇದೆ. ನೀಲಮೇಘ ಮಂಡಲ ಸಮಬಣ್ಣ, ಕಾಲದ ದೃಷ್ಟಿ ಅತ್ಯಂತ ವಿಶಾಲತೆಯುಳ್ಳದ್ದು ಹಾಗೂ ತರತರಹಿತವಾದ ಸಮದೃಷ್ಟಿಯಿಂದ ಕೂಡಿರುವುದು. ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಂದ್ರೆ ಆಕಾಶವು ಏನಾಗಿದೆ ಎಂದು ಅನಂತವಾಗಿದೆ. ಅದು ಕಾಲಪಕ್ಷಿಯು ಕೂಡ ಅನಂತವಾದುದಾಗಿದೆ. ಅನಂತವಾದ ಈ ಕಾಲಪಕ್ಷಿಗೆ ಹಗಲು ರಾತ್ರಿಗಳೆಂಬ ರೆಕ್ಕೆಗಳು ಮೂಡಿ ಅನಂತ ಆಕಾಶವೇ ಹಾರುತ್ತಾ ಹಾರುತ್ತಾ ಸಾಗ್ತಾ ಇದೆ. ಚಿಕ್ಕೆಯ ಮಾಲೆ ಎನ್ನುವುದು ಏನ್ ಮಾಡಿದಿರಿ, ಇಂದು ಧರಿಸಿಕೊಂಡು ಹಾರಾಡ್ತಾ ಇದೆ. ಅಂದರೆ ನಕ್ಷತ್ರ ಮಾಲೆಯನ್ನೇ ಅದು ಕೊರಳಿಗೆ ಸಿಕ್ಕಿಸಿಕೊಂಡಿದೆ. ಆಕಾಶಕ್ಕೆ ರೆಕ್ಕೆಗಳು ಮೂಡಿ ನಕ್ಷತ್ರ ಮಾಲೆಯನ್ನು ಧರಿಸಿ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿಸಿಕೊಂಡು ಇಂದು ಹಕ್ಕಿ ಹಾರಾಟ ನೋಟ ಏನಾಗಿದೆ, ಬಹಳ ಅದ್ಭುತವಾಗಿದೆ ಅಂತ ಕವಿ ಮೂರನೆಯ ಚರಣದಲ್ಲಿ ಹೇಳ್ತಾರೆ. ಹಾಗೆ ನಾಲ್ಕನೇ ಚರಣದಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಕವಿ, ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ಮಂಡಲ ಗಿಂಡಲ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡ್ರಿ ನಾಲ್ಕನೆಯ ಚರಣದಲ್ಲಿ ಏನ್ ಹೇಳ್ತಾರೆ ಕವಿ, ಕಾಲಚಕ್ರದಲ್ಲಿ ನಡೆದಿರುವ ಭೂಮಂಡಲದ ರಾಜಕೀಯ ಹಾಗೂ ಪ್ರಾಕೃತಿಕ ಬದಲಾವಣೆಗಳನ್ನು ಕುರಿತು ವರ್ಣನೆ ಮಾಡ್ತಾರೆ. ಇಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆನೆಯಕ್ಕಿ ಅಂದ್ರೆ ಏನ್ರಿ, ಕಾಲಪಕ್ಷಿಯು ತನ್ನ ಪಯಣದಲ್ಲಿ ತಾನು ಪ್ರಯಾಣಿಸುವಂತಹ ಪಯಣದಲ್ಲಿ ಏನ್ ಮಾಡ್ತಾ ಇದೆ, ಅನೇಕ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ನೋಡಿದಿರಿ. ಅವುಗಳನ್ನ ಹುಟ್ಟಿಸಿ ಬೆಳೆಯಿಸಿ ಅವುಗಳ ಫಲಿತವನ್ನು ಕೂಡ ಅದು ಕೊಯ್ಲು ಮಾಡಿಬಿಟ್ಟಿದೆ. ಅದೇ ರೀತಿಯಾಗಿ ಅನೇಕ ಸಾಮ್ರಾಜ್ಯಗಳನ್ನು ರಾಜ್ಯಗಳನ್ನು
ಕೋಟೆಗಳನ್ನು ಕೂಡ ಅದು ಏನ್ ಮಾಡಿದ್ರೆ ಕಾಲು ನಾಶಗೊಳಿಸಿದೆ. ಎಂಥ ವ್ಯಕ್ತಿಯಾಗ್ಲಿ ಅವನು, ದೊಡ್ಡ ದೊಡ್ಡ ಮಹಾರಾಜನೇ ಆಗಲಿ ಅಥವಾ ಸಣ್ಣ ಮನೆತನದವನೇ ಆಗ್ಲಿ, ಅವನು ಕಾಲಕ್ಕೆ ತಕ್ಕಂತೆ ಏನ್ ಮಾಡಿದೆ, ತಲೆ ಬಾಗುವಂತೆ ಮಾಡಿದೆ. ಈ ರೀತಿಯಾಗಿ ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಎಲ್ಲಾ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕವಾಗಿ ಅವುಗಳನ್ನು ಪ್ರಗತಿ ಮಾಡಿದೆ ಹಾಗೂ ವಿನಾಶನುಗೊಳಿಸಿದೆ, ಬದಲಾವಣೆ ಮಾಡುವಂತೆ ಅದಕ್ಕೆ ಕಾರಣವಾಗಿದೆ. ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಎಲ್ಲ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎನ್ನುವಂತಹ ಮಾತನ್ನು ಕವಿಯಲ್ಲಿ ವರ್ಣಿಸುತ್ತಾರೆ. ಈ ರೀತಿಯಾಗಿ ಕವಿಯ ನಾಲ್ಕನೆಯ ಚರಣದಲ್ಲಿ ಏನ್ ಹೇಳ್ತಾರೆ, ಎಲ್ಲ ಸಾಮ್ರಾಜ್ಯರ ನೆತ್ತಿಯನ್ನು ಕುಕ್ಕಿ ಅವರಲ್ಲಿ ಅಡಗಿರುವಂತಹ ಅಹಂಕಾರವನ್ನು ಮೆಟ್ಟಿ ಅವರು ಈ ಅಹಂಕಾರಕ್ಕೆ ತಲೆಬಾಗಿ ನಿಲ್ಲುವಂತೆ ಮಾಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ದೊಡ್ಡ ದೊಡ್ಡ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯರನ್ನು ಹುಟ್ಟಿಸಿ ಬೆಳೆಸಿ ಅವುಗಳ ಫಲಿತವನ್ನು ಕೊಯ್ಲು ಮಾಡಿದೆ. ಅದೇ ರೀತಿಯಾಗಿ ಅನೇಕ ಸಾಮ್ರಾಜ್ಯಗಳನ್ನು ರಾಜ್ಯಗಳನ್ನು ನಾಶವೂ ಕೂಡ ಮಾಡಿದೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಎಲ್ಲ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಅವುಗಳನ್ನು ಪ್ರಗತಿನುಗೊಳಿಸಿದೆ ಹಾಗೆಯೇ ನಾಶವುಗೊಳಿಸಿದೆ. ಅದಕ್ಕೆ ಈ ಕಾಲಪಕ್ಷಿಯೇ ಕಾರಣವಾಗಿದೆ. ಕಾಲಪಕ್ಷಿಯು ಏನ್ ಮಾಡಿದಂತ ಹೇಳ್ತಾರೆ, ಮತ್ತೊಂದು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ ಅವರಲ್ಲಿ ಅಡಗಿರುವಂತಹ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎನ್ನುವಂತಹ ಮಾತನ್ನು ಕವಿ ವರ್ಣಿಸುತ್ತಾರೆ. ಅದೇ ರೀತಿಯಾಗಿ ಐದನೆಯ ಚರಣದಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಕವಿ, ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ಮಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ. ಮುಂದೆ ಐದನೇ ಚರಣದಲ್ಲಿ ಏನ್ ಹೇಳ್ತಾರೆ ಕವಿ, ಕಾಲಪಕ್ಷಿಯು ಯುಗ ಯುಗದಲ್ಲಿ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಹರಿಸ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಅಂದ್ರೆ ಏನ್ರಿ, ಇಂದಿನ ಮಕ್ಕಳೇ ಏನಂತ ಹೇಳ್ತೀವ್ರಿ ನಾವು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅನ್ನುವಂತ ಮಾತನ್ನು ಹೇಳ್ತಾ ಇಲ್ಲಿ ಕಾಲಪಕ್ಷಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರಗಳ ಪರಿವರ್ತನೆಗೆ, ಮನ್ವಂತರ ಅಂದ್ರೆ ಏನ್ರಿ ಪರಿವರ್ತನೆಯ ಕಾಲವನ್ನು ಅಲ್ಲಿ ಪ್ರಗತಿಗೆ ಕಾರಣವಾಗಿದೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ, ಯಾವುದಕ್ಕೆ ಹೋಲಿಸಿದ್ದಾರೆ, ಕಾಲವನ್ನು ಹಕ್ಕಿಯ ಹಾರಾಟಕ್ಕೆ ಹೋಲಿಸ್ತಾ ಇಲ್ಲಿ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಹೊಸ ಚೈತನ್ಯವನ್ನು ನೀಡ್ತಾ ಇದೆ, ಹೊಸ ಹುರುಪನ್ನ ನೀಡ್ತಾ ಇದೆ. ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಏನ್ ಮಾಡ್ತಾ ಇದೆ ರೀ, ಶುಭ ಹಾರೈಸುತ್ತಿದೆ ಎನ್ನುವಂತ ಮಾತನ್ನು ಕವಿ ವರ್ಣಿಸುತ್ತಾರೆ. ಕಾಲವು ಯುಗ ಯುಗಗಳ ಹಣೆ ಬರವನ್ನು ಬದಲಾಯಿಸಿ ಮುಂದೆ ಮುಂದೆ ಸಾಗ್ತಾ ಇದೆ. ಕಾಲ ಯಾವಾಗಲೂ ಪರಿವರ್ತನೆಯನ್ನೇ ಬಯಸುತ್ತದೆ, ಹೀಗೆ ಬದಲಾವಣೆಯನ್ನ ಮಾತ್ರವನ್ನು ಪ್ರೋತ್ಸಾಹಿಸುತ್ತದೆ. ಕಾಲ ಎಂದೆಂದು ಹೊಸಗಾಲದ ಮಕ್ಕಳನ್ನು ಬೆಳೆಸಿ ಏನ್ ಮಾಡ್ತಾ ಇದೆ ರೀ, ಅವುಗಳನ್ನ ಪೋಷಿಸ್ತಾ ಇದೆ. ಈ ರೀತಿಯಾಗಿ ಕಾಲವು ಯಾವಾಗಲೂ ಹೊಸ ಹೊಸತನ್ನೇ ಸ್ವಾಗತಿಸುತ್ತದೆ ಎನ್ನುವಂತೆ ಕವಿ ಇಲ್ಲಿ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾ ಅವರ ಭವಿಷ್ಯದ ಸೂಚನೆಗಳನ್ನು ನೀಡಿರ್ತಾರೆ. ಇಲ್ಲಿ ಬೇಂದ್ರೆಯವರು ಆಶಾವಾದಿ ಮತ್ತು ಮನೋಭಾವವನ್ನ, ಇಲ್ಲಿ ಧನಾತ್ಮಕ ಚಿಂತನೆಗಳನ್ನ ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಆರನೆಯ ಚರಣದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಏನ್ ಹೇಳ್ತಾರೆ ಆರನೇ ಚರಣದಲ್ಲಿ ಕವಿ, ಕಾಲದ ಓಟದಲ್ಲಿ ಅಂದ್ರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು, ಚಂದ್ರಲೋಕವು ಬರೀ ಊರ ಆಗಬಹುದು, ಹಾಗೂ ಮಂಗಳ ಲೋಕವು ಭೂಮಿಯ ಅಂಗಳ ಆಗಬಹುದು. ಮಾನವನಿಗೆ ಈ ಆಕಾಶ ಕಾಯಗಳು ಆಡಲು ಹಾರಾಡಲು ಆಡಲು ವೇದಿಕೆ ಕೂಡ ಆಗ್ಬಹುದು. ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದಂತಹ ದಾರ್ಶನಿಕ ಮುನ್ನೋಟವನ್ನು ಈ ನುಡಿಯಲ್ಲಿ ನಾವು
ಕಾಣಬಹುದಾಗಿದೆ. ಈ ರೀತಿಯ ಈ ಕವಿ ಕಾಲದ ಓಟದಲ್ಲಿ ಅಂದ್ರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ, ಚಂದ್ರಲೋಕ, ಊರು ಆಗುವುದು ಅನ್ನುವಂತಹ ಮಾತನ್ನು ಇಲ್ಲಿ ಆರನೆಯ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಕೊನೆಯ ಪದ್ಯ ಭಾಗ ನೋಡ್ರಿ ಏನಿದೆ. ಮುಟ್ಟದ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಕೊನೆಯ ನುಡಿಯಲ್ಲಿ ಕವಿ ಬೇಂದ್ರೆಯವರು ಕಾಲಪಕ್ಷಿಯ ಹಾರಾಟದ ಮಾನವನ ಕಲ್ಪನೆಗೆ ಮೀರಿದ್ದು ಎನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾರೆ. ವಿಶ್ವವು ಅನೇಕವಿರಬಹುದು, ಇಂಥ ವಿಶ್ವದಲ್ಲಿ ಬಹಳಷ್ಟು ದಿಕ್ಕುಗಳಿವೆ. ಅಂಥ ದಿಕ್ಕುಗಳಲ್ಲಿ ಅನಂತ ನೋಡ್ರಿ ಕೊನೆಯ ಪದ್ಯ ಭಾಗದಲ್ಲಿ ಕವಿ ಎಷ್ಟೊಂದು ಸುಂದರವಾಗಿ ವರ್ಣನೆ ಮಾಡ್ತಾನಂದ್ರೆ ಇಂದು ವಿಶ್ವಗಳು ಅನೇಕ ಇವೆ, ಅದರಲ್ಲಿ ದಿಕ್ಕುಗಳು ಕೂಡ ಬಹಳಷ್ಟು ಉಂಟು. ಈ ವಿಶ್ವಗಳ ದಿಕ್ಕುಗಳು ಅನಂತವಾಗಿ ಇರಬಹುದು, ಆದ್ರೆ ಆ ಕಾಲಪಕ್ಷಿಯು ಎಲ್ಲ ದಿಕ್ಕುಗಳನ್ನ ಅಂಚನ್ನು ಮುಟ್ಟಿಬಿಟ್ಟಿದೆ. ಈ ದಿಕ್ಕುಗಳಿಗೆಲ್ಲ ಅದು ಹಾದು ಹೋಗಿದೆ. ಇಷ್ಟೇ ಅಲ್ಲ, ಈ ಅನಂತತೆಯ ಆಚೆಯೂ ಕೂಡ ಸಹ ತನ್ನ ಚುಂಚನ್ನು ಕೂಡ ಈ ಪಕ್ಷಿ ಚಾಚಿಬಿಟ್ಟಿದೆ. ಎಂತಹ ಕಲ್ಪನೆ ಅಂದ್ರೆ ಈ ಕಾಲಪಕ್ಷಿಯ ಮನೋಗತ ನಮಗೆ ಅರ್ಥವಾಗಬಹುದೇ, ಅಥವಾ ಇದು ಅಸಾಧ್ಯ ಎನ್ನುವ ಹೊಳಪನ್ನು ಕೂಡ ನಾವು ಇಲ್ಲಿ ಯಾರು ಬಲ್ಲವರಿಲ್ಲ ಎನ್ನುವ ಪ್ರಶ್ನೆಯ ಮೂಲಕ ಬೇಂದ್ರೆಯವರು ವ್ಯಕ್ತಪಡಿಸ್ತಾರೆ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮದೇವನು ಸೃಷ್ಟಿಸಿದ ಇದು ಈ ಖಂಡ. ಆ ಬ್ರಹ್ಮ ಸೃಷ್ಟಿಯಲ್ಲಿ ಈ ಕಾಲಪಕ್ಷಿ ಒಡೆಯಲೆಂದು ಹೊಂಚು ಹಾಕಿವೆ, ಉಪಾಯ ಹಾಕಿವೆ. ಅಂತ ಹಾರುವ ಪಕ್ಷಿಯನ್ನು ನೀವು ನೋಡಿದಿರಾ? ಆ ಖಂಡವು ಒಡೆದಾಗಲೇ ಹೊಸ ಸೃಷ್ಟಿ ಹೊರಗೆ ಬರುವುದು ಎನ್ನುವ ಅರ್ಥವು ಕೂಡ ಇಲ್ಲಿ ಇರಬಹುದಾಗಿದೆ. ಇದಕ್ಕೆ ಇಂತಹ ಹಕ್ಕಿ ಹಾರುತ್ತಿರುವುದನ್ನು ನೀವು ನೋಡಿದಿರಾ ಎನ್ನುವಂತ ಮಾತನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ. ಮತ್ತೊಂದು ಸಾರಿ ನೋಡ್ರಿ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರ. ನೋಡ್ರಿ, ಈ ಬ್ರಹ್ಮಾಂಡವನ್ನು ಒಡೆಯಲು ಬಲ್ಲವರು ಯಾರಾದರೂ ಇದಾರ? ಅದು ಹೊಂಚು ಹಾಕಿದ್ದನ್ನ ಅದಕ್ಕಾಗಿ ಈ ಕಾಲಪಕ್ಷಿ ಒಡೆಯಲೆಂದು ಹೊಂಚು ಹಾಕಿ ಹಾರುತ್ತಿದೆಯೋ ಎನ್ನುವಂತ ಒಂದು ಸಂಶಯ ಇಲ್ಲಿ ಅರ್ಥವು ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ. ಈ ರೀತಿಯಾಗಿ ವಿಶ್ವ ಅನೇಕ ರೀತಿಯಲ್ಲಿದೆ, ಅದರಲ್ಲಿ ದಿಕ್ಕುಗಳು ಕೂಡ ಅನಂತವಾಗಿರಬಹುದು. ಈ ರೀತಿಯಾಗಿ ಕಾಲಪಕ್ಷಿಯು ಎಲ್ಲ ಮಂಡಲಗಳ ದಿಕ್ಕುಗಳನ್ನು ಚಾಚಿದೆ, ತನ್ನ ಅಂಚನ್ನಲ್ಲಿ ಮುಟ್ಟಿದೆ. ಈ ಇಷ್ಟೇ ಅಲ್ಲ, ಅನಂತತೆಯ ಆಚೆಗೂ ಕೂಡ ಅದು ತನ್ನ ಚೊಂಚನ್ನು ಚಾಚಿದೆ. ಕಾಲಪಕ್ಷಿಯು ಮನೋಗತ ನಮಗೆ ಅರ್ಥವಾಗಬಹುದೇ ಎಂದು ಇಲ್ಲಿ ಕವಿ ವರ್ಣಿಸುತ್ತಾ ಏನ್ ಹೇಳ್ತಾರ್ರಿ, ಬ್ರಹ್ಮಾಂಡ ಅಂದ್ರೆ ಬ್ರಹ್ಮದೇವನು ಸೃಷ್ಟಿಸಿದ ಇದು ಖಂಡ. ಆ ಬ್ರಹ್ಮ ಸೃಷ್ಟಿಯನ್ನೇ ಕಾಲಪಕ್ಷಿಯು ಒಡೆಯಲೆತ್ನಿಸಿದೆ ಎನ್ನುವಂತ ಮಾತನ್ನೇ ಇಲ್ಲಿ ಕವಿ ಹೇಳ್ತಾರೆ. ಈ ರೀತಿಯಾಗಿ ವರಕವಿ ಬೇಂದ್ರೆಯವರ ನೋಟ ಬಹಳಷ್ಟು ಸುಂದರವಾದದ್ದು. ಅವರು ವರ್ಣಿಸಿದಂತ ನೋಟ ವರ್ಣಿಸಲು ಅಸಾಧ್ಯವಾದಂತ ಒಂದು ಭಾವಗೀತೆಯಾಗಿರುವುದು. ಈ ರೀತಿಯಾಗಿ ಕವಿ ಮೊದಲನೇ ಪದ್ಯದಲ್ಲಿ ಹೇಳಿರುವಂತದ್ದು, ಕಾಲವು ಇಂದು ಇರುಳು ಹಗಲು ಎನ್ನದೇ ಸಾಡ್ತಾ ಇದೆ. ಅದೇ ರೀತಿಯಾಗಿ ಕರಿನೆರೆ ಬಣ್ಣದ ಅದಕ್ಕೆ ರೆಕ್ಕೆಗಳಿವೆ, ಬಣ್ಣ ಬಣ್ಣದ ರೆಕ್ಕೆಗಳು, ಕೆನ್ನನ ಹೊನ್ನನ ಬಣ್ಣದ ರೆಕ್ಕೆಗಳು ಕೂಡ ಅದು ಹೊಂದಿದೆ. ಪಕ್ಕದಲ್ಲಿ ಹಗಲು ರಾತ್ರಿಗಳನ್ನು ಕೂಡ ಅದು ಹೊಂದಿದೆ. ಅವು ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುವಂಥದ್ದಾಗಿದೆ. ಬಣ್ಣ ಬಣ್ಣದ ಕಾಲವೆಂಬ ಹಕ್ಕಿಯನ್ನು ನೀವು ನೋಡಿದಿರಾ ಎನ್ನುತ್ತಾ ನೀಲಮೇಘ ಮಂಡಲದ ಸಮಬಣ್ಣವನ್ನು ಕೂಡ ಅವರು ವಿವರಿಸುತ್ತಾ ಇಲ್ಲಿ ಕಾಲಪಕ್ಷಿಯ ನೋಟ ಅದ್ಭುತವಾಗಿದೆ ಎನ್ನುವಂತ ಮಾತನ್ನು ಕೂಡ ಕವಿ ಹೇಳ್ತಾರೆ. ಕಾಲದ ಹಕ್ಕಿಯ ದೈತ್ಯತೆಯನ್ನು ಪರಿಶೀಲಿಸುವ ಕವಿ ಮುಗಿಲಿಗೆ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೂರ್ಯಚಂದ್ರರನ್ನೇ ಇಲ್ಲಿ ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ ಎನ್ನುವಂತ ಮಾತನ್ನು ಕೊಡುವ ಕವಿ ಇಲ್ಲಿ ಹೇಳ್ತಾರೆ. ಹಗಲು ರಾತ್ರಿಗಳನ್ನೇ ಧ್ವನಿಸುತ್ತಾ ವರ್ಣನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕವಿಯು ಈ ಭೂಮಂಡಲದಲ್ಲಿ ರಾಜಕೀಯ ಹಾಗೂ ಪ್ರಾಕೃತಿಕವಾಗಿ ನಡೆದಿರುವಂತಹ ಬದಲಾವಣೆಗಳನ್ನು ಕೂಡ ನಮಗೆ
ತಿಳಿಸ್ತಾರೆ. ಇಲ್ಲಿ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಯಿಸಿ ಅವುಗಳ ಫಲಿತವನ್ನು ಕೂಡ ಕೊಯ್ಲಿ ಮಾಡಿರೋದನ್ನು ಹೇಳ್ತಾರೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಅವುಗಳನ್ನು ಪ್ರಗತಿನುಗೊಳಿಸಿದೆ ಹಾಗೂ ವಿನಾಶವುಗೊಳಿಸಿದೆ ಎನ್ನುವಂತ ಮಾತನ್ನು ಕೂಡ ಹೇಳಲಾಗ್ತದೆ. ಸಾರ್ವಭೌಮರೆಂದೇ ಮೆರೆಯುತ್ತಿದ್ದಂತ ಇಂದಿನ ಸಮಾಜದಲ್ಲಿ ಆ ಸಾಮ್ರಾಟರ ನೆತ್ತಿಯನ್ನು ಕುಚ್ಚಿ ಅವರಲ್ಲಿ ಅಡಗಿರುವಂತಹ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎನ್ನುವಂತ ಮಾತನ್ನು ಕೂಡ ಕವಿಯಲ್ಲಿ ವರ್ಣಿಸಿರ್ತಾರೆ. ಹಾಗೆಯೇ ಇಲ್ಲಿ ತಾನೇ ತಾನಾಗಿ ಮೆರೆಯುತ್ತಿರುವುದನ್ನು ಹೇಳಿರುವ ಕವಿ ಕಾಲಪಕ್ಷಿಯು ಯುಗ ಯುಗಗಳ ಆಗುಹೋಗುಗಳನ್ನು ಕೂಡ ಹಿಂದಕ್ಕೆ ತಳ್ಳುತ್ತಾ ಹೊಸಗಾಲದ ಮಕ್ಕಳನ್ನು ಹರಸುತ್ತಾ ಅವರ ಮುಂದಿನ ಜನಾಂಗದ ಭವಿಷ್ಯಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಕೆಯನ್ನು ಮಾಡುತ್ತಾ ಕವಿ ಇಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ರೆ. ಕಾಲವು ಯಾವಾಗಲೂ ಹೊಸ ಹೊಸತನ್ನೇ ಸ್ವಾಗತಿಸುತ್ತದೆ ಎನ್ನುವಂತಹ ಮಾತನ್ನು ಕವಿ ಇಲ್ಲಿ ಧ್ವನಿಪೂರ್ಣಕವಾಗಿ ಹೇಳ್ತಾರೆ. ಈ ಚರಣದಲ್ಲಿ ಕವಿ ಹೇಳಿರುವಂತದ್ದು ಆಶಾವಾದ ಮನೋಭಾವನೆಯನ್ನು ಧನಾತ್ಮಕ ಚಿಂತನೆಯನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಾಗೆಯೇ ಕಾಲದ ಓಟದಲ್ಲಿ ಶುಕ್ರ ಗ್ರಹವು ಮನುಷ್ಯನಿಗೆ ಆಡಲು ಹಾರಾಡಲು ಮಂಗಳ ಲೋಕವು ಇಲ್ಲಿ ಮಾನವನಿಗೆ ಆಕಾಶ ಕಾಯಗಳೆಂದು ಹೇಳಬಹುದು. ಇತರ ಗ್ರಹಗಳಂತೆ ಉಪಗ್ರಹಗಳಂತೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟವನ್ನು ಇಲ್ಲಿ ನಾವು ಆರನೇ ಚರಣದಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಯುಗ ಯುಗಗಳ ಕೊನೆಯ ನುಡಿಯಲ್ಲಿ ವಿಶ್ವ ಅನೇಕ ಇರಬಹುದು, ಅದರ ಎಲ್ಲಾ ದಿಕ್ಕುಗಳಿಗೂ ಕೂಡ ಕಾಲ ಏನ್ ಮಾಡಿದೆ, ತನ್ನ ಚುಂಚನ್ನ ಚಾಚಿ ಬಿಟ್ಟಿದೆ. ತನ್ನ ಬ್ರಹ್ಮಾಂಡದಲ್ಲಿ ಸೃಷ್ಟಿಯನ್ನು ಸೃಷ್ಟಿ ಪರಮಾತ್ಮನು ಕೂಡ ಬ್ರಹ್ಮ ಸೃಷ್ಟಿಯನ್ನೇ ಈ ಕಾಲ ಪಕ್ಷಿಗೆ ಒಡೆಯಲೆಂದು ಹೊಂಚು ಹಾಕಿರುವುದನ್ನು ನೀವು ನೋಡಿದಿರಾ ಎನ್ನುವಂತ ಮಾತನ್ನು ಕವಿ ಅತ್ಯಂತ ಧ್ವನಿಪೂರ್ಣಕವಾಗಿ ವರ್ಣಿಸುತ್ತಾರೆ. ನೋಡಿ ಮಕ್ಕಳೇ, ಈ ರೀತಿಯಾಗಿ ನಾವು ಏನನ್ನು ತಿಳಿದುಕೊಂಡು ಇಂದಿನ ತರಗತಿಯಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದ ಕವಿಗಳ ಪರಿಚಯ, ಹಾಗೆಯೇ ಅಲ್ಲಿ ಬರುವಂತಹ ಪದಗಳ ಅರ್ಥ, ಹಾಗೆ ಈ ಕಾಲವನ್ನು ಹಾರುವ ಹಕ್ಕಿಗೆ ತೆಗೆದುಕೊಂಡು ಕವಿ ವರ್ಣನೆ ಮಾಡಿರುವುದನ್ನು ನಾವು ಅತ್ಯಂತ ಸುಂದರವಾಗಿ ತಿಳಿದುಕೊಂಡಿರುತ್ತೇವೆ. ಈ ಪದ್ಯದಲ್ಲಿ ಬರುವಂತಹ ಕವಿ ಪರಿಚಯವನ್ನು ನಾವು ಸರಳವಾಗಿ ತಿಳಿದುಕೊಂಡಾಗ ನಮಗೆ ಪರೀಕ್ಷೆಯಲ್ಲಿ ಇದಕ್ಕೆ ಸಿಗುವ ಅಂಕಗಳು ರೀ 3 ಅಂಕಗಳು. ಹಾಗೆಯೇ ಈ ಪದ್ಯ ಭಾಗದಲ್ಲಿ 2 ಚರಣಗಳನ್ನು, ಹಾಗಾದ್ರೆ ಈ ಪದ್ಯ ಭಾಗದಲ್ಲಿ ನಮಗೆ ಕಂಠಪಾಠವಾಗಿ ತೆಗೆದುಕೊಳ್ಳುವಂತ ಪದ್ಯ ಭಾಗ ಯಾವ್ದಿರ್ತಾವ ನೋಡ್ರಿ, ನೀಲ ಮೇಘಮಂಡಲ, ಸಮಬಣ್ಣ, ಹಾಗೆಯೇ ಯುಗ ಯುಗಗಳ ಆಚೆಗೆ. ಈ ರೀತಿಯಾಗಿ ಯುಗ ಯುಗಗಳ ಹಣೆ ಬರಹ ಒರೆಸಿ ಈ ಪದ್ಯ ಭಾಗವನ್ನು ಹಾಗೂ ನೀಲ ಮೇಘಮಂಡಲ ಸಮಬಣ್ಣ 3ನೇ ಚರಣ ಭಾಗ ಹಾಗೂ 5ನೆಯ ಚರಣವನ್ನು ನೀವು ಕಂಠಪಾಠವಾಗಿ ಓದ್ಕೊಂಡಿದ್ದೆ, ಆದರೆ ಈ ಪದ್ಯ ಭಾಗಕ್ಕೆ 4 ಅಂಕಗಳನ್ನು ನಾವು ತೆಗೆದುಕೊಳ್ಳಬಹುದು. ಈ ರೀತಿಯಾಗಿ ಕವಿ ಪರಿಚಯವನ್ನು ಹಾಗೂ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎಂಬ ಹೆಸರಿನಿಂದ ಪ್ರಖ್ಯಾತರಾಗಿರುವ, ಅಂಬಿಕಾತನಯದತ್ತ ಎಂಬ ಕವ್ಯನಾಮದಿಂದ ಪ್ರಸಿದ್ಧರಾಗಿರುವ ದರಾ ಬೇಂದ್ರೆಯವರ ಪರಿಚಯವನ್ನು ಪದ್ಯ ಭಾಗವನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ರೀತಿಯಾಗಿ ನೀವು ಇನ್ನು ಸ್ವಲ್ಪ ಮನೆಯಲ್ಲಿ ಓದ್ಕೊಂಡಿದ್ದೆ, ಆದರೆ ನಿಮಗೆ ಮುಂದಿನ ಭಾಗದಲ್ಲಿ ಬರುವಂತಹ ಪ್ರಶ್ನೆಗೆ ಉತ್ತರ ಹಾಗೂ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತ ವ್ಯಾಕರಣ ವಿಭಾಗವನ್ನು ನಾವು ನಾಳಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಮಾತನ್ನು ಹೇಳುತ್ತಾ, ಎಲ್ಲರಿಗೂ ಯಾವುದೇ ವಿಷಯದಲ್ಲಿ ನಿಮಗೆ ಈ ಇವತ್ತು ಹೇಳಿದಂತಹ ತರಗತಿಗೆ ಸಂಬಂಧಪಟ್ಟಂತ ಸಂಶಯಗಳಿದ್ದರೆ ನೀವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.